ಅಂದರೆ ಏನು, ಇದನ್ನು ನಾವು ಹೇಗೆ ತಡೆಗಟ್ಟಬೋದು? ತುಂಬ ಮುಖ್ಯವಾದ ವಿಷಯ, ತಡೆಗಟ್ಟುವುದನ್ನು ತಿಳ್ಕೋಬೇಕು. ಹೇಗೆ ತಡೆಗಟ್ಟಬೇಕು ಮತ್ತು ಇದು ಯಾವ ಕಾರಣದಿಂದ ನಮಗೆ ಲಕ್ವ ಬರುತ್ತೆ, ಇದು ಬಂದಾಗ ನಮಗೆ ರೋಗ ಲಕ್ಷಣಗಳು ಏನಿರುತ್ತೆ, ನಾನು ಏನು ಮಾಡಬೇಕು ಅನ್ನೋದು ಅತೀ ಮುಖ್ಯವಾದ ವಿಷಯ. ಈ ಲಕ್ವ ಕಾಯಿಲೆ ಅಥವಾ ಪಾರ್ಶ್ವವಾಯು ಕಾಯಿಲೆ ಮೆದುಳಿಗೆ ಹೋಗುವ ರಕ್ತನಾಳದಲ್ಲಿ ರಕ್ತ ಸಂಚಾರದ ಸ್ಥಗಿತ, ಅಂದರೆ ರಕ್ತ ಸರಿಯಾಗಿ ಹೋಗಲಿಲ್ಲ, ರಕ್ತನಾಳ ಬ್ಲಾಕ್ ಆಯಿತು ಅಂತಂದರೆ ಹಾರ್ಟ್ ಅಟ್ಯಾಕ್ ಥರ ಬ್ರೈನ್ ಅಟ್ಯಾಕ್ ಅಂತ ಬರುತ್ತೆ. ಸೊ ಮೆದುಳಿನ ಒಂದು ಭಾಗ ಅಥವಾ ಯಾವುದೇ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ಆಗಲಿಲ್ಲ ಅಂದರೆ ಮೆದುಳಿನ ಕೆಲಸಗಳು ಕಮ್ಮಿ ಆಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ನಡಿಲಿಕ್ಕೆ, ಮಾತಾಡಲಿಕ್ಕೆ, ನೆನಪಿನ ಶಕ್ತಿಗೆ, ನಮ್ಮ ಜ್ಞಾನ ಇರಲಿಕ್ಕೆ ಪ್ರತಿಯೊಂದಕ್ಕೂ ಮೆದುಳಿನೇ ಸರ್ವಾಧಿಕಾರ. ಸೊ ಬ್ರೈನ್ ಎಲ್ಲ ಬೇರೆ ಎಲ್ಲ ಸಿಸ್ಟಮ್ನು ಕಂಟ್ರೋಲ್ ಮಾಡುತ್ತೆ. ಆದ್ದರಿಂದ ಬ್ರೈನಿನ ಕೆಲಸಗಳು ತುಂಬ ಮುಖ್ಯ ಇರುತ್ತೆ. ಆಮೇಲೆ ರಕ್ತ ಸಂಚಾರ ಸ್ವಲ್ಪ ಹೊತ್ತು, 10 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ರಕ್ತ ಸಂಚಾರ ಆಗಲಿಲ್ಲ ಅಂದರೆ ನರಗಳು ನಿಷ್ಕ್ರಿಯ ಆಗ್ತವೆ ಮತ್ತು ನರಗಳು ನಾಶ ಆಗುತ್ತೆ. ಸೊ ಇದು ಯಾಕೆ ಬರುತ್ತೆ, ಇದು ತುಂಬ ಮುಖ್ಯ. ನನಗೆ ಯಾಕೆ ಬರುತ್ತೆ ಲಕ್ವ ಅನ್ನೋದು ತಿಳ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಮುಖ್ಯ ಕಾರಣ, ಮತ್ತು ಈ ಲಕ್ವ ಯಾವುದೇ ವಯಸ್ಸಲ್ಲಾದರೂ ಬರಬಹುದು, ಆದರೆ ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ ಬರ್ತದೆ. ಈ ಬರಲಿಕ್ಕೆ ಕಾರಣ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ. 80% ಅಂದರೆ 100ರಲ್ಲಿ 80% ಜನಕ್ಕೆ ರಕ್ತದ ಒತ್ತಡದಿಂದ ಬ್ಲಡ್ ಲಕ್ವ ಆಗೋದು ತುಂಬ ಕಾಮನ್. ಸೊ ಬ್ಲಡ್ ಪ್ರೆಷರ್ನ ನಾವು ಯಾವಾಗಲೂ 40 ವರ್ಷ ಆದಮೇಲೆ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ವೈದ್ಯರಲ್ಲಿ ಹೋಗಿ ನಾವು ರಕ್ತದ ಒತ್ತಡನ ಚೆಕ್ ಮಾಡಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಲಕ್ವ, ಹಾರ್ಟ್ ಅಟ್ಯಾಕ್ ಇವನ್ನು ನಾವು ತಡೆಗಟ್ಬೋದು. ಎರಡನೇ ಕಾರಣ, ರಕ್ತದಲ್ಲಿ ಶುಗರ್ ಅಂದರೆ ಬ್ಲಡ್ ಶುಗರ್ ಅಥವಾ ಸಕ್ಕರೆ ಅಂಶ ಜಾಸ್ತಿ ಇದ್ದರೆ, ಡಯಾಬಿಟೀಸ್ ಕಾಯಿಲೆ ಅಥವಾ ಕೊಬ್ಬಿನ ಅಂಶ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ, ಅಥವಾ ಕೆಲವೊಂದು ಬಾರಿ ಅಂದರೆ ನಮಗೆ ಗೊತ್ತಿದೆ ಈಗ ಯುವಕರು ಸುಮಾರು ಜನ ಕೆಲವೊಂದು ಹವ್ಯಾಸಗಳಲ್ಲಿ ತೊಡಗಿರ್ತಾರೆ, ಅಂದರೆ ಮದ್ಯ ಸೇವನೆ ಮತ್ತು ತಂಬಾಕು ಸೇವನೆ. ಹಳ್ಳಿಗಳಲ್ಲಿ ತುಂಬ ತಂಬಾಕು ತಿನ್ನೋದನ್ನು ನಾವು ನೋಡ್ತೀವಿ. ಮತ್ತು ಬೀಡಿ, ಸಿಗರೇಟು ಇದೆಲ್ಲ ಏನಾಗುತ್ತೆ ಅಂದರೆ ರಕ್ತನಾಳನ ನಾಶ ಮಾಡುತ್ತೆ, ರಕ್ತನಾಳದಲ್ಲಿ ಹುಣ್ಣಾಗುತ್ತೆ. ರಕ್ತನಾಳದಲ್ಲಿ ಹುಣ್ಣಾದಾಗ ಅಲ್ಲಿ ರಕ್ತ ಕಣಗಳು ಹೋಗಿ ಅಲ್ಲಿ ರಕ್ತನಾಳನ ಬ್ಲಾಕ್ ಮಾಡುತ್ತೆ. ಇದು ತುಂಬ ಮುಖ್ಯ. ಸೊ ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್ ಕಾಯಿಲೆ, ಮತ್ತು ಮದ್ಯ ಸೇವನೆ, ತಂಬಾಕು ಸೇವನೆ, ಆಮೇಲೆ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನ ಅಂಶ ಜಾಸ್ತಿ ಆದಾಗ ಮನುಷ್ಯನಿಗೆ ಲಕ್ವ ಆಗೋ ಚಾನ್ಸಸ್ಸು ಭಾಳ ಇರುತ್ತೆ. ಇದು ನಮ್ಮ ದೇಶದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲೇ 5ನೇ ಕಾರಣ ಸತ್ತು ಹೋಗಲಿಕ್ಕೆ. ಮತ್ತು ವಯಸ್ಸಾಗ್ತಾ ಆಗ್ತಾ ಲಕ್ವ ಆಗೋ ಚಾನ್ಸಸ್ಸು ಭಾಳ ಬರುತ್ತೆ. ಸೊ ಇದರಿಂದ ನಮಗೇನು ಅಂದರೆ, ಈ ಲಕ್ವ ಬಂದಾಗ ನಾನು ಹೇಗೆ ಗುರುತಿಸ್ಕೋಬೇಕು ಅಂತ ನಾವು ಹೇಳಿದಂಗೆ, ಮೆದುಳಿನ ಕಾರ್ಯಗಳು, ಮಾತಾಡೋದು ಸಡನ್ನಾಗಿ, ಇದು ಯೂಶ್ವಲಿ ಬರೋದು ಒಮ್ಮೆಕ್ಲೆ ಅಂದರೆ ಒಮ್ಮಿಂದೊಬ್ಬಳೇ ರೋಗಿಗೆ ಮಾತಾಡೋದು ತೊಂದರೆ ಆಗ್ಬೋದು, ಹೇಳಿದ್ದು ಅರ್ಥ ಆಗದೇ ಇರ್ಬೋದು, ಅಥವಾ ಬಾಯಿ ಸೊಟ್ಟಾಗೋದು, ಕೈಯಿ ಕಾಲಲ್ಲಿ ಶಕ್ತಿ ಕಮ್ಮಿ ಆಗೋದು, ಅಥವಾ ಕೈಯಿ ಕಾಲಲ್ಲಿ ಸ್ಪರ್ಶ ಜ್ಞಾನ ಕಮ್ಮಿ ಆಗೋದು, ನಡೆಯುವಾಗ ಜೋಲಿ ಅಥವಾ ಇಂಬ್ಯಾಲೆನ್ಸ್ ಆಗೋದು, ಅಥವಾ ತಲೆ ತಿರುಗೋದು, ಕಣ್ಣು ಮಂಜಾಗೋದು, ಮತ್ತು ವಾಂತಿ ಬಂದಂಗೆ ಆಗೋದು, ಇವೆಲ್ಲ ರೋಗದ ಲಕ್ಷಣಗಳು. ಯಾವುದೇ ರೋಗಿಗೆ ಈ ಥರ ಕಾಯಿಲೆ ಅಥವಾ ರೋಗ ಲಕ್ಷಣಗಳು ಒಮ್ಮಿಂದೊಮ್ಮೆಲೆ ಬಂದಾಗ ತಕ್ಷಣ ರೋಗಿಯನ್ನು ಆಸ್ಪತ್ರೆಗೆ ಕರೆದೊಯ್ಯೋದು ತುಂಬ ಮುಖ್ಯ. 3 ಗಂಟೆ ಒಳಗೆ ತೊಗೊಂಡು ಹೋದರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಇರೋಂಥ ಅಥವಾ ನರರೋಗ ತಜ್ಞರು ಇರೋ ಕಡೆ ಕರ್ಕೊಂಡು ಹೋದರೆ ಇದಕ್ಕೆ ರಕ್ತನಾಳ ಏನು ಬ್ಲಾಕ್ ಆಗಿರೋದು ಅಥವಾ ಕ್ಲೋಸ್ ಆಗಿರೋದನ್ನು ಓಪನ್ ಮಾಡಲಿಕ್ಕೆ ಅದಕ್ಕೆ ಔಷಧಿ ಇರುತ್ತೆ. 3 ಗಂಟೆ ಒಳಗೆ ಕೊಟ್ಟರೆ ಬ್ರೈನ್ ತನ್ನ ಕೆಲಸವನ್ನು ಮತ್ತೆ ವಾಪಸ್ ಶುರು ಮಾಡಲಿಕ್ಕೆ ಆಗುತ್ತೆ. ಸೊ ಇದಕ್ಕೆ ವೈದ್ಯರಲ್ಲಿ ಹೋದಾಗ ಒಂದು ಇಮಿಡಿಯೇಟಾಗಿ, ಯೂಶ್ವಲಿ ಜನ ಏನು ಮಾಡ್ತಾರೆ ಅಂದರೆ ಲಕ್ವ ಅಂತ ಗೊತ್ತಾಗ್ತಿದ್ದಂಗೆ ನಾಟಿ ವೈದ್ಯರ ಹತ್ರ ಹೋಗ್ಬೋದು ಅಥವಾ ಬೇರೆ ಇದು ಕಾಯಿಲೆ ಚೆನ್ನಾಗಾಗಲ್ಲ ಅಂತ ಎಲ್ಲೋ ಒಂದು ಕಡೆ ಹೋಗಿ ತುಂಬ ಸಮಯನ ಹಾಳು ಮಾಡ್ತಾರೆ. 3 ಗಂಟೆಯಿಂದ 4:30 ಒಳಗೆ ನೀವು ದೊಡ್ಡ ಆಸ್ಪತ್ರೆಗೆ ನರರೋಗ ತಜ್ಞರ ಹತ್ರ ಹೋದರೆ ನಾವು ರಕ್ತನಾಳ ಬ್ಲಾಕ್ ಆಗಿರೋದನ್ನು ಓಪನ್ ಮಾಡಲಿಕ್ಕೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಇರ್ತದೆ, ಮತ್ತು ಔಷಧಿ ಇರುತ್ತೆ, ಅದನ್ನು ಕೊಡ್ಬೋದು. 6 ತಾಸು ಒಳಗಾದರೆ ರಕ್ತನಾಳ ಬ್ಲಾಕ್ ಆಗಿರೋದನ್ನು ಓಪನ್ ಮಾಡಿಬಿಟ್ಟು ಅದನ್ನು ಕೂಡ ರಿಪೇರಿ ಮಾಡ್ಬೋದು. ಸೊ ಇದು ತುಂಬ ಮುಖ್ಯ. ಎಲ್ಲ ಸುಮಾರು ಜನ ನಮ್ಮ ದೇಶದಲ್ಲಿ ಬರೀ 10% ಅಷ್ಟೇ 3 ಗಂಟೆ ಒಳಗೆ ಆಸ್ಪತ್ರೆಗೆ ಹೋಗ್ತಾರೆ. ಇನ್ನೆಲ್ಲರೂ ಸ್ವಲ್ಪ ತುಂಬ ಸಮಯ ವೇಸ್ಟ್ ಮಾಡಿ, ಕಾಲಹರಣ ಮಾಡಿ, ಬೇರೆ ಬೇರೆ ವೈದ್ಯರುಗಳ ಹತ್ರ ಹೋಗಿ ತಮ್ಮ ಜೀವನಕ್ಕೆ ತಾವೇ ಕೂತು ತಂದುಕೊಳ್ತಾರೆ. ಇದು ಬಹಳ ಮುಖ್ಯ.
ಆಮೇಲೆ ನಾನು ಡಾಕ್ಟರ್ ಹತ್ರ ಹೋದಾಗ ಇದೆಲ್ಲ ನಾವು ಹೋಗಿ ಕೇಳಿ ತಿಳ್ಕೊಳ್ಬೇಕು. ಮತ್ತು ಈ ರೋಗಿಗಳ ಶುಶ್ರೂಷೆ ತುಂಬ ಇಂಪಾರ್ಟೆಂಟ್. ಅಂದರೆ ಲಕ್ವ ಆದಮೇಲೆ ಒಂದು 70% ಜನಕ್ಕೆ ತೊಂದರೆಗಳು ಉಳ್ಕೊಂಡ್ಬಿಡುತ್ತೆ. ಅಂದರೆ ಸುಮಾರು ದಿನ ನಡೀಲಿಕ್ಕಾಗಲ್ಲ, ಮಾತಾಡಲಿಕ್ಕಾಗಲ್ಲ, ಮತ್ತು ಊಟ ಮಾಡಲಿಕ್ಕಾಗ್ತಿರಲ್ಲ, ಮತ್ತು ಅವ್ರದ್ದು ಟಾಯ್ಲೆಟ್ ಕೇರು ಇದೆಲ್ಲ ನಾವು ಕಲ್ತ್ಕೊಳ್ಬೇಕಾಗತ್ತೆ. ಇದು ಎಲ್ಲ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಸ್ಟ್ ಅಂದರೆ ಭೌತಿಕ ಚಿಕಿತ್ಸೆ ಮಾಡೋವಂಥವ್ರು ಇರ್ತಾರೆ. ಅವರಿಗೆ ಸರಿಯಾದ ವ್ಯಾಯಾಮ ಮಾಡೋದು, ಅವ್ರನ್ನಾಗೆ ಊಟ ಕೊಡೋದು, ಅವರ ಫುಡ್ ಬಗ್ಗೆ ಕಾಳಜಿ ವಹಿಸೋದು, ಇದೆಲ್ಲ ತಿಳ್ಕೊಳ್ಳೋವಂಥದ್ದು ತುಂಬ ಇರುತ್ತೆ. ಸೊ ಮತ್ತೇನು ಅಂದರೆ ಇದು ನಾವು ಹೇಗೆ ತಡೆಗಟ್ಟಬೋದು, ಈ ಲಕ್ವನ ತಡೆಗಟ್ಟುವುದು ಟ್ರೀಟ್ಮೆಂಟ್ಗಿಂತ ಭಾಳ ಮುಖ್ಯ. ಯಾವುದೇ ಕಾಯಿಲೆನ ತಡೆಗಟ್ಟೋದ್ರಲ್ಲಿ ಇರೋ ಬೆನಿಫಿಟ್ಟು ಟ್ರೀಟ್ಮೆಂಟಲ್ಲಿ ಇರೋಲ್ಲ. ನೀವೇ ನೋಡಿದ್ದೀರಿ ಇವಾಗ ಕರೋನನ ತಡೆಗಟ್ಟೋದ್ರಲ್ಲಿ ಇರೋ ಶಕ್ತಿ ಆ ಕಾಯಿಲೆಗಿರೋ ಟ್ರೀಟ್ಮೆಂಟಲ್ಲಿ ಇಲ್ಲ. ಸೊ ಇವಾಗ ಕೊರೋನಾ ಬಂದಿರೋದ್ರಿಂದನೂ ಕೊರೋನಕ್ಕೂ ಮತ್ತು ಸ್ಟ್ರೋಕಿಗೂ ಭಾಳ ಸಂಬಂಧ ಇದೆ. ಈ ಕೊರೋನಾ ಪೇಷಂಟ್ಸಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ ಅಂದರೆ ಲಕ್ವ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅಂದರೆ ನಾರ್ಮಲ್ ಪರ್ಸನ್ಗಿಂತ ಇವರಿಗೆ 7-8 ಟೈಮು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೊರೋನಾದಿಂದ ದಯವಿಟ್ಟು ತಾವು ನೆಕ್ಸ್ಟು ನಾನು ತುಂಬ ಕಳಕಳಿಯಿಂದ ಸಾಮಾಜಿಕ ಕಳಕಳಿಯಿಂದ ಕೇಳ್ಕೊಳ್ಳೋದು ಅಂದರೆ ದಯವಿಟ್ಟು ತಾವು ರೆಗ್ಯುಲರಾಗಿ ವ್ಯಾಯಾಮ ಎಕ್ಸಸೈಸು ವಾಕಿಂಗ್ ಮಾಡೋದು ಮತ್ತು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು, ರೆಗ್ಯುಲರಾಗಿ ಬ್ಲಡ್ ಪ್ರೆಷರು ರಕ್ತದೊತ್ತಡ ಚೆಕ್ ಮಾಡಿಸ್ಕೊಳ್ಳೋದು, ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು. ಮತ್ತು ದಯವಿಟ್ಟು ಈ ಯುವಕರು ಎಲ್ಲರೂ ತಿಳ್ಕೋಬೇಕು ತಂಬಾಕು ತಿನ್ನೋದು ಬಿಡಬೇಕು. ನಾವು ಉತ್ತರ ಕರ್ನಾಟಕದಲ್ಲಿ ತಂಬಾಕು ತಿನ್ನೋದನ್ನು ನಾವು ತುಂಬ ನೋಡ್ತೀವಿ. ಎಲ್ಲಿ ಬೇಕಂದರೆ ಉಗುಳೋದು, ಎಲ್ಲಿ ಬೇಕಂದರೆ ತಂಬಾಕು ತಿನ್ನೋದು, ಇದು ನಾವು ನಮ್ಮ ಮಕ್ಕಳಿಗೆ ಕೂಡ ನಾವು ಇದನ್ನು ಕಲಿಸ್ತಾ ಇದ್ದೀವಿ. ದಯವಿಟ್ಟು ಕಾಳಜಿ. ನನಗೇನು ಅಂದರೆ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕಿಂತ ಚಿಕ್ಕ ವಯಸ್ಸಿನವರು ಲಕ್ವ ಆಗೋದನ್ನು ನಾವು 18-16 ವರ್ಷದ ಮಕ್ಕಳನ್ನ ನಾವು ಲಕ್ವ ಆಗೋದು ನೋಡಿದ್ದೀವಿ. ದಯವಿಟ್ಟು ನಾನು ನಮಸ್ಕಾರ ಮಾಡಿ ಕೇಳೋದೇನು ಅಂದರೆ ಈ ಕೆಟ್ಟ ಹವ್ಯಾಸಗಳನ್ನ ನೀವು ನಿಮ್ಮ ಮಕ್ಕಳಿಗೆ ನೀವು ಕಲಿಸ್ಲಿಕ್ಕೆ ಅಂದರೆ ಅದನ್ನು ಕಲಿಯದಂಗೆ ನೋಡಿಕೊಳ್ಬೇಕು. ಇದು ತುಂಬ ಮುಖ್ಯ. ಆಮೇಲೆ ನಮ್ಮ ರಕ್ತದೊತ್ತಡ ನಾವು ನೋಡ್ಕೋಬೇಕು. ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯಕರವಾದ ಆಹಾರ ಅಂದರೆ ತರಕಾರಿಗಳು, ಹಣ್ಣು ಈ ಥರದ್ದು ಜಾಸ್ತಿ ತಿನ್ನಬೇಕು. ರಸ್ತೆಯಲ್ಲಿ ಮಾರೋದು ಮತ್ತು ಈ ಪಿಜ್ಜಾ ಬರ್ಗರು ಈ ಥರ ಎಲ್ಲ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಯಾಗುತ್ತೆ. ಅವರಿಗೆ ದಯವಿಟ್ಟು ತಾವು ಎಲ್ಲೇ ಒಂದು ಸೂಕ್ತವಾದ ಒಂದು ವೈದ್ಯರ ಹತ್ರ ಹೋಗಿ ನೀವು ಶುಗರು ಮತ್ತು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಿಕೊಂಡ್ರೆ ಲಕ್ವ ಹಾರ್ಟ್ ಅಟ್ಯಾಕ್ ಎರಡನ್ನು ನಾವು ಅತಿ ಮುಖ್ಯವಾಗಿ ಇವೆರಡೂ ಕಾಯಿಲೆಗಳು ಸರಿಯಾಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಲಕ್ವ ಮತ್ತು ಹಾರ್ಟ್ ಅಟ್ಯಾಕ್ನ ನಾವು ದಯವಿಟ್ಟು ಕಾಳಜಿ ವಹಿಸಿ. ಯಾಕೆಂದರೆ ಕರೋನಾ ಇದ್ದರೆ ಸ್ಟ್ರೋಕ್ ಆಗೋ ಚಾನ್ಸಸ್ಸು ಅಥವಾ ಲಕ್ವ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಆ್ಯಂಡ್ ಲೈಕ್ ಅವರ್ ವಿಡಿಯೋಸ್.